ಮಗನ ರಿಪೇರಿ ಮಾಡಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡಿದ ಮಗ ರಿಪೇರಿ ಆಗಲೇ ಇಲ್ಲ ಕಡೆಗೆ ಈ ರಾಜ ಒಂದಿನ ರಾತ್ರೋ ರಾತ್ರಿ ಮಗನ ಉಪಟಳಕ್ಕೆ ಸೊರಗಿ ಕೊರಗಿ ಮನೆ ಬಿಟ್ಟು ಹೊರಟೇ ಬಿಟ್ಟ ರಾತ್ರೋ ರಾತ್ರಿ ಹೆಂಡ್ತಿಗೂ ಹೇಳಿಲ್ಲ ಮಗನಿಗೂ ಹೇಳಿಲ್ಲ ಬೆಳಗಾಗಿ ಎದ್ದು ಹೆಂಡ್ತಿ ನೋಡಿದ್ಲು ಗಂಡ ಇಲ್ಲ ಅವಳು ಅಂದ್ಕೊಂಡು ಹೋದರೋಲ್ಲಿ ಬಿಡು ಮಗ ಇದ್ದಾನಲ್ಲ ಅಂತ ಆ ಮಗನಿಗೆ ಪಟ್ಟ ಕಟ್ಟಿದ್ದಾರೆ ಮೊದಲೇ ಪಾಪಿಯಾದವೇನ ಇಡೀ ಜಗತ್ತಲ್ಲಿ ತನ್ನ ದುರಾಡಳಿತವನ್ನು ಆರಂಭ ಮಾಡಿಬಿಟ್ಟಿದ್ದಾನೆ ಎಲ್ಲ ಕಡೆ ಅವನು ಡಂಗೂರ ಹೊಡೆಸಿದ್ನಂತೆ ಯಾರು ಕೂಡ ಯಜ್ಞಯಾಗಾದಿಗಳನ್ನು ಮಾಡಿಕೂಡ್ದು ಹೋಮ ಹವನ ಇದ್ಯಾವುದನ್ನೂ ಮಾಡಬಾರ್ದು ಏನು ಮಾಡೋದಿದ್ದರೂ ಕೂಡ ಅದನ್ನು ನನ್ನ ಹೆಸರಲ್ಲೇ ಮಾಡಬೇಕು ನ ಎಷ್ಟವ್ಯಂ ನ ಹೋತವ್ಯಂ ದ್ವಿಜ ಕೊಚಿತು ಇತಿನ್ಯವಾರಯ ಧರ್ಮಂ ಘೋಷೇಣ ಸರ್ವತ ಎಲ್ಲ ಕಡೆ ಡಂಗೂರ ಹೊಡೆಸಿ ಇನ್ಮೇಲೆ ಹೋಮ ಹವನ ಇವ್ಯಾವು ಮಾಡಬಾರ್ದು ಎಲ್ಲ ಮೂಢನಂಬಿಕೆ ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದ ಮಹಾನುಭಾವ ಅವನ ಪರಮಾನುಗ್ರಹಕ್ಕೆ ಪಾತ್ರರಾದವರು ಈಗೂ ಇರ್ತಾರೆ ಕೆಲವರು ಅಲ್ವೇ ಹೀಗಾಗಿ ಇವನು ದೇವರೇ ಇಲ್ಲ ನಾನೇ ದೇವರು ಅಂದವ ಮೊದಲು ಅವನು ಅದಿಗೆ ಕಲಿಯುಗದಳು ವೇನನಾಮತ ಅಂತ ಶ್ರೀಪಾದರಾಜರು ಹೇಳುವಾಗ ಕವೇನ ಅಂದ್ರೆ ಇವಂದೇ ಮತ ನಾನೇ ದೇವರು ಏನು ಮಾಡೋದಿದ್ರು ನಂಗೆ ಮಾಡಿ ಯಾರೋ ಒಬ್ಬರು ಆಚಾರ್ಯ ಕೇಳಿದ್ರಂತ ಸ್ವಾಮಿ ಹೋಮ ನಿನ್ನ ಹೆಸರು ಮಾಡ್ತೀವಿ ಪ್ರತಿಮೆ ನಿಂದೇ ಮಾಡ್ತೀವಿ ಈ ವೈದಿಕ ಮಾಡಬೇಕು ಅಂತಾರಲ್ಲ ಅದೇನು ಮಾಡೋಣ ನನ್ನ ಹೆಸರಲ್ಲೇ ಮಾಡಿ ಹಿಂದ ಅಲ್ಲ ಇದೇನು ದಪ್ಪಗೂ ಇಡ್ತಾರ ಪಿಂಡ ಅದು ನಂಗೆ ಇಡೀ ಇಂದ ಎಳ್ಳು ನೀರು ಎಳ್ಳೀರಿದ್ದರೂ ನನಗೆ ಎಳ್ಳು ನೀರಿದ್ದರೂ ನನಗೆ ಯಾರಿಗೂ ಏನಿಲ್ಲ ಹೀಗೆ ಮಾಡಿಟ್ಬಿಟ್ಟ ಕಡೆಗೆ ಕೆಲವರು ಋಷಿಗಳೆಲ್ಲ ಹೋಗಿ ಅವನಿಗೆ ಹೇಳ್ತಾ ಇದ್ದಾರೆ ಹಾಗೆಲ್ಲ ಮಾಡಬಾರ್ದು ಯಸ್ಯ ರಾಷ್ಟ್ರೇ ಪುರೇ ಚೈವ ಭಗವಾನ್ ಯಜ್ಞಪುರುಷ ಪೂರುಷ ಯುಜ್ಯತೆ ಸ್ವೇನ ಧರ್ಮೇಣ ಜನೈ ವರ್ಣಾಶ್ರಮಾಕ್ಷಾತ್ಮಕೈ ಯಾವ ರಾಜ್ಯದಲ್ಲಿ ಯಾವ ನಗರದಲ್ಲಿ ಜನ ವರ್ಣಾಶ್ರಮಕ್ಕೆ ಉಚಿತವಾದ ಸ್ವಧರ್ಮಗಳನ್ನು ಪಾಲನೆ ಮಾಡ್ತಾ ಯಜ್ಞ ಯಗಾದಿಗಳಿಂದ ಭಗವಂತನ ಆರಾಧನೆ ಮಾಡ್ತಾರೆ ಅಂತರಾಜ್ಯ ಸುಭಿಕ್ಷವಾಗಿರುತ್ತೆ ರಾಜ್ಯದ ಒಳಗೆ ಅಧರ್ಮ ಇರಬಾರ್ದು ಧರ್ಮದಿಂದ ರಾಜ್ಯ ನಡೆಸಬೇಕು ನಿಂದು ಅಧರ್ಮ ಆಯಿತು ಹೀಗೆಲ್ಲ ಋಷಿಗಳು ಜೋರು ಮಾಡಿ ಹೇಳಿದರು ಆದ್ರ ವೇಣ ಅವ್ರ ಮೇಲೆ ಜೋರು ಮಾಡ್ದ ನೀವೆಲ್ಲ ಮೂರ್ಖರಿದ್ದೀರಿ ಆಚಾರ್ಯರು ನಾನು ಅನ್ನ ಹಾಕ್ತಾ ಇದ್ದೀನಿ ತಿನ್ಕೊಂಡು ಯಾರನ್ನೋ ಇದ್ದೀರಿ ಜಗತ್ತಿನಲ್ಲಿ ಯಾವ ದೇವರಿದ್ದರೂ ಆ ಎಲ್ಲ ದೇವರು ನನ್ನಲ್ಲೇ ಇರೋದು ಉಂದ ವಿಷ್ಣುರು ವಿರಿಂಚೋ ಗಿರೀಶೋ ಇಂದ್ರಹ ವಾಯುರ್ ಯಮೋರವಿಹಿ ದೇಹೇ ಭವಂತಿ ನೃಪತೆ ಸರ್ವ ದೇವಮಯೋ ನನ್ನ ಬಿಟ್ಟು ಇನ್ಯಾರಿದ್ದಾರೆ ದೇವರು ಉಂದ ಅವ್ರಿಗೆ ಭಾರೀ ಸಿಟ್ಟು ಬಂತು ಏನಪ್ಪ ಇಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಅಂಥೇಳಿ ಅವರೆಲ್ಲ ಏನು ಮಾಡಿದ್ದಾರೆ ಹನ್ಯತಾಂ ಹನ್ಯತಾಂ ಯೇಷಂ ಪಾಪ ಪ್ರಕೃತಿ ಹುಂ ಹಾಕೋಣ ಅಂಥೇಳಿ ಆ ಎಲ್ಲ ಆಚಾರ್ಯರು ಸೇರಿ ಒಮ್ಮೆ ನಿಜಗ್ ಹೂಂಕೃತ ವೇನಂ ಹುಂ ಅಂದರು ಬರೀ ಹೂಂಕಾರ ಮಾತ್ರದಿಂದ ಸಿಂಹಾಸನದಲ್ಲಿ ಕುಳಿತ ವೇನ ಹಿಡಿ ಬೂದಿಯಾಗಿ ಕೆಳಗೆ ಬಿದ್ದರು ಎಂಥ ಶಾಕ್ ಟ್ರೀಟ್ಮೆಂಟ್ ನೋಡಿ ಸುಮ್ಮನೆ ಒಮ್ಮೆ ಬ್ರಾಹ್ಮಣರು ತಪಸ್ವಿಗಳು ಜ್ಞಾನಿಗಳು ಅವನನ್ನು ನೋಡಿ ಹೂಮ್ ಅಂದರು ತಾಕ್ ಸುಟ್ಟು ಬೂದಿ ಆಗಿಬಿಟ್ಟಿದ್ದಾನೆ ಅವನು ಹೇಗೆ ಸತ್ತ ಅಂದರೆ ಅಚ್ಯುತ ನಿಂದಯ ಅಂತ ವರ್ಣನೆ ಭಗವಂತನ ನಿಂದೆ ಮಾಡಿ ಅರ್ಧ ಸತ್ತಿದ್ದ ಸೈನ್ ಹಾಕಿದವ್ರ ಕಡೆ ಇವರು ನೀವು ನೋಡಿದಿರ ಹಾಕಿ ಅಂತ ಅಂತ ಹಾಕ್ಬಿಟ್ಟು ಅಷ್ಟೇ ಆ ಸಂದರ್ಭದಲ್ಲಿ ತಾಯಿಯಾದವಳು ಓಡಿ ಬರ್ತಾ ಇದ್ದಾಳೆ ಅಲ್ಲ ನನ್ನ ಮಗನ್ನ ನೀವೆಲ್ಲ ಸೇರ್ಕೊಂದುಬಿಟ್ರಲ್ಲ ಈ ರಾಜ್ಯವನ್ನು ನೋಡ್ಕೊಳ್ಳೋರು ಯಾರು ಅವರಂದ್ರು ನಿಮಗೆ ಯಾಕೆ ಯೋಚನೆ ನಮಗೆ ಕೂಡ್ಸೋಕ್ಕೂ ಗೊತ್ತು ಇಳಿಸೋಕ್ಕೂ ಗೊತ್ತು ಅಂದರು ಕೂಡಿಸಿದ್ದು ನಾವೇ ಸರಿಗೆ ನಡೀತಿಲ್ಲ ಇಳಿಸಿದ್ದು ನಾವೇ ಇನ್ಯಾರು ಕೂಡಿಸ್ಬೇಕು ನಾವು ಡಿಸೈಡ್ ಮಾಡ್ತೀವಿ ಅಂದರು ನಿಜವಾದ ಪ್ರಜಾಪ್ರಭುತ್ವ ಆಗಿತ್ತು ರೀ ಈಗ ಕೂಡ್ಸಿ ಮಾತ್ರ ಕೂಡಿಸ್ಬೋದು ಇಳಿಸೋಕೆ ಯಾರಿಗೆ ತಾಕತ್ತಿದೆ ಹೇಳಿ ಒಂದು ವರ್ಷ ಐದು ವರ್ಷ ಕೆಮ್ಮೋ ಆಗಿಲ್ಲ ಒಂದು ಸರಿ ಓಟ್ ಹಾಕ್ಬಿಟ್ರೆ ಈ ಅಧಿಕಾರಕ್ಕೆ ಬರಕ್ಕೆ ಓಟಿನ ವ್ಯವಸ್ಥೆ ಇದೆ ಅಧಿಕಾರದಿಂದ ಇಳಿಲಿಕ್ಕೆ ಓಟಿನ ವ್ಯವಸ್ಥೆ ಇದೆಯಾ ಇಲ್ಲ ಹಾಗಾದ್ರೆ ಪ್ರಜಾಪ್ರಭುತ್ವ ಆ ಕಾಲದ್ದು ಅವರಂದರೂ ಕೂಡಿಸಿದ್ದು ನಾವೇ ಇಳಿಸೋದು ನಾವೇ ಅಂತ ಆಯಿತು ಏನು ಮಾಡಬೇಕು ಅಂದಾಗ ಆಗ ಅವನ ಬೂದಿಯನ್ನು ಮಥನ ಮಾಡಿದ್ದಾರೆ ಅವನ ದೇಹದೊಳಗಿರುವ ಎಲ್ಲ ಪಾಪವು ಕೂಡ ಒಂದು ಮುದ್ದೆಯಾಗಿ ಬಂತು ಅದನ್ನು ನಿಷಾದ ಅಂತ ಬೇಡರ ಜಾತಿಯವನನ್ನಾಗಿ ನಿಷಾದ ಅಂದಿದ್ದಾರೆ ಅದು ಹಿಂಸೆ ಮಾಡಿ ಬದುಕುವ ಒಂದು ಕ್ರಮವಾಗಿ ಆ ಜನ ಬಂದಿರತಕ್ಕಂಥದ್ದು ಮತ್ತೆ ಅವನನ್ನು ಮಥನ ಮಾಡಿದಾಗ ಅಲ್ಲಿ ಬಂದಿರತಕ್ಕಂಥದ್ದು ಒಂದು ಜೋಡಿ ಬಲಗೈ ಮತ್ತು ಎಡಗೈಯನ್ನು ಮಥನ ಮಾಡಿದಾಗ ಇಬ್ಬರು ಬಂದಿದ್ದಾರೆ ಅದು ಯಾರಂದರೆ ಭಗವಂತನ ಸನ್ನಿಧಾನದಿಂದ ಯುಕ್ತವಾದ ರಾಜರಾಜೇಶ್ವರ ಅನ್ನುವ ರೂಪದಿಂದ ಯುಕ್ತನಾಗಿ ಬಂದಿದ್ದಾನೆ ಒಬ್ಬ ಮಹಾತ್ಮ ಅವನನ್ನೇ ಪೃಥು ಅಂತ ಕರಿತಾ ಇದ್ದಾರೆ ಅವನನ್ನು ಅಗಲದಿರುವಂತಹ ಮಹಾಲಕ್ಷ್ಮಿಯ ಸನ್ನಿಧಾನದಿಂದ ಯುಕ್ತಳಾಗಿ ಅರ್ಚಿ ಎನ್ನುವ ಹೆಣ್ಣುಮಗಳು ಬಂದಿದ್ದಾರೆ ಬರುವಾಗಲೇ ದಂಪತಿಗಳು ಆ ಪೃಥುವಿನ ಪಾದದಲ್ಲಿ ಭಗವಂತನ ಸ ಚಿಂತನೆ ಚಿಹ್ನೆಯನ್ನು ನೋಡಿ ಎಲ್ಲರೂ ಅವನ್ನ ಹೊಗಳುತ್ತಾ ಇದ್ದಾರೆ ಹೊಗಳೋ ಕಾಲಕ್ಕೆ ಪೃಥು ಚಕ್ರವರ್ತಿಯಿಂದ ನಾನು ಈಗ ತಾನೇ ನನ್ನ ಯಾಕೆ ಹೊಗಳ್ತೀರಿ ಅಂತ ನಿಮ್ಮ ಮಾತೆಲ್ಲ ವೇಸ್ಟ್ ಮಾಡ್ಕೊಳ್ಬೇಡಿ ಹೊಗಳೋದಿದ್ದರೆ ದೇವರನ್ನ ಹೊಗಳಿ ಹೀಗೆಲ್ಲ ಅಂದಿದ್ದಾನೆ ಆ ಪೃಥು ಚಕ್ರವರ್ತಿಯನ್ನು ನೋಡಿ ಹೇಳ್ತಾ ಇದ್ದಾರೆ ಅವರು ನಿನ್ನನ್ನು ಹೊಗಳ್ತಾ ಇಲ್ಲ ನಿನ್ನೊಳಗೆ ಭಗವಂತ ಇದ್ದಾನೆ ಅವನನ್ನು ಹೊಗಳ್ತಾ ಇದ್ದೀವಿ ಅಂತ ಈ ಪೃಥು ಚಕ್ರವರ್ತಿ ನೂರು ಅಶ್ವಮೇಧ ಯಜ್ಞವನ್ನು ಸರಸ್ವತಿ ನದಿ ತೀರದಲ್ಲಿ ಮಾಡಿದ ಮಹಾನುಭಾವ ಇವನು ನೂರನೇದು ಮಾಡುವಾಗ ಇಂದ್ರದೇವರು ಬಂದು ಕುದುರೆಯನ್ನು ಅಪಹಾರ ಮಾಡಿಕೊಂಡು ಹೋಗಿಬಿಟ್ರು ಮಗ ಹೋಗಿ ಇಂದ್ರದೇವರನ್ನು ಸೋಲಿಸಿ ಇಂದ್ರನನ್ನು ಹಿಡ್ಕೊಂಡು ಬಂದು ಕುದುರೆ ತಂದ ಅವನಿಗೆ ವಿಜಿತ ಅಶ್ವ ಅಂತ ಹೆಸರಿಟ್ಟರು ಆ ಸಂದರ್ಭದಲ್ಲಿ ಯಜ್ಞದಿಂದ ಭಗವಂತನೇ ಮೇಲೆ ಬಂದು ಪೃಥು ಚಕ್ರವರ್ತಿಗೆ ಹೇಳ್ತಾ ಇದ್ದಾನೆ ಇಂದ್ರನ ಜೊತೆ ಜಗಳ ಮಾಡಲಿಕ್ಕೆ ಹೋಗಬೇಡ ನಿನಗೆ ನೂರು ಯಜ್ಞ ಮಾಡುವ ಅಧಿಕಾರ ಇವಾಗಿಲ್ಲ ನೀನು ನೂರು ಯಜ್ಞ ಮಾಡಿದ್ರೆ ಇಂದ್ರನ ಪೋಸ್ಟ್ ಕೊಡಬೇಕು ಈಗ ಆಲ್ರೆಡಿ ಇಂದ್ರ ಇದ್ದಾನೆ ಆದ್ದರಿಂದ ಇದು ಬೇಡ ಅವನ ಜೊತೆ ವ್ಯಾಜ ಮಾಡಬೇಡ ಬಿಡು ಅಂತ ಭಗವಂತ ಹೇಳಿದಾಗ ಭಗವಂತನ ಮಾತನ್ನು ಶಿರಸ ವಹಿಸಿದ್ದಾನೆ ಮುಂದೆ ಅವನ ಪ್ರಜೆಗಳೆಲ್ಲ ಪೃಥುವಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೆ ಆಹಾರ ಧಾನ್ಯಗಳು ಸಿಗ್ತಿಲ್ಲ ಅಂತ ಸಿಟ್ಟಾಗಿ ಭೂದೇವಿ ಮೇಲೆ ಕೋಪಗೊಂಡಾಗ ಭೂದೇವಿ ಓಡಿದ್ದಾಳೆ ಗೋರೂಪವನ್ನು ಧಾರಣೆ ಮಾಡಿ ಅವಳನ್ನು ಹಿಡಿದು ಕೇಳ್ತಾ ಇದ್ದಾನೆ ಯಾಕೆ ಹೀಗೆ ಮಾಡ್ತಾ ಇದ್ದೀಯ ಭೂದೇವಿ ಅಂದಲು ನಿಮ್ಮಪ್ಪನ ಕಾಲದಲ್ಲಿ ಹೋಮ ಹವನ ಎಲ್ಲ ನಿಂತೋಯ್ತು ನಾನು ಕೊಟ್ಟ ಬೆಳೆಯನ್ನು ದೇವತೆಗಳಿಗೆ ಅರ್ಪಣೆ ಮಾಡದೆ ಉಣ್ಣುವ ಜನರಾದ ಕಾರಣ ಇವ್ರಿಗೆ ಯಾಕೆ ಕೊಡಬೇಕು ಅಂತ ಕೊಡಲಿಲ್ಲ ನೀನು ಹೋಮ ಹವನ ಮಾಡಿಸು ಕೊಡ್ತೇನೆ ಅಂಥೇಳಿ ಎಲ್ಲರಿಗೂ ಯಾರು ಏನೇನು ಕೇಳಿದ್ರು ಆ ಎಲ್ಲವನ್ನು ಹಸುವನ್ನಾಗಿ ಭೂಮಿಯನ್ನು ಮಾಡಿ ಆ ಭೂಮಿಯಿಂದ ಬೇಕಾದ್ದನ್ನೆಲ್ಲವನ್ನು ಕರ್ಕೊಂಡ ಮಹಾನುಭಾವ ಪೃಥು ಚಕ್ರವರ್ತಿ ಪೃಥ್ವಿ ಆ ಪೃಥು ಚಕ್ರವರ್ತಿಯಿಂದಲೇ ಈ ಭೂ ಪ್ರದೇಶಕ್ಕೆ ಪೃಥ್ವಿ ಇಂತ ಬಂತು ತನ್ನ ನೇಗಿಲಿನ ತುದಿಯಿಂದ ಇಡೀ ಭೂಮಿಯಲ್ಲಿರುವ ಎತ್ತರ ಅದನ್ನೆಲ್ಲ ಸಮತಟ್ಟು ಮಾಡಿದ ಮಹಾನುಭಾವ ಅಂತ ಹೇಳ್ತಾ ಇದ್ದಾರೆ ಪೃಥು ಚಕ್ರವರ್ತಿ ತನ್ನ ಪ್ರಜೆಗಳಿಗೆಲ್ಲ ಉಪದೇಶ ಮಾಡಿದ್ದಾನೆ ಬರೀ ಬರೀ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಲ್ಲ ರಾಜನ ಕೆಲಸ ಹೇಳ್ತಾನೆ ಯಾವ ರಾಜ ತಾನು ಯಾವುದೇ ವಿಧವಾದ ಉಪದೇಶ ಧರ್ಮೋಪದೇಶ ಮಾಡದೇ ಇರುವ ರಾಜ ಪ್ರಜೆಗಳಿಂದ ಕರವನ್ನು ವಸೂಲಿ ಮಾಡುವಂತಿಲ್ಲ ಅಂತ ಪ್ರಜೆಗಳಿಗೆ ಎಲ್ಲ ಉಪದೇಶ ಮಾಡ್ತಾ ಇದ್ದಾನೆ ಈ ಉಪದೇಶ ಮಾಡಿ ಪ್ರಜೆಗಳನ್ನೆಲ್ಲ ಸನ್ಮಾರ್ಗದಲ್ಲಿ ನಡೆಸುವ ಪೃಥುರಾಜನಿಗೆ ಭಗವಂತನ ಅನುಗ್ರಹ ವಿಶೇಷದಿಂದ ಆಕಾಶದಲ್ಲಿ ಸಂಚಾರ ಮಾಡುವಂಥ ನಾಲ್ಕು ಜನರನ್ನು ಕಂಡಿದ್ದಾನೆ ಸನಕಾದಿಗಳು ಅಂತ ಅವರಿಂದ ತತ್ವಮಾರ್ಗದ ಬಗ್ಗೆ ಪ್ರಶ್ನೆ ಮಾಡಿದ್ದಾನೆ ಅವರು ಅವನಿಗೆ ಉಪದೇಶ ಮಾಡಿದ್ದಾರೆ ಅಸಂಗ ಆತ್ಮ ವ್ಯತಿರಿಕ್ತ ವಸ್ತೂನಿ ನಿರ್ಗುಣಿ ಬ್ರಹ್ಮಣೇಚಯ ಭಗವಂತನನ್ನು ಯಾವಾಗಲೂ ನಾವು ಅವನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅವನ ಅನುಗ್ರಹ ಬೇಕಂತಾದರೆ ಅವನಲ್ಲಿ ಭಕ್ತಿ ಮಾಡಬೇಕು ಬೇರೆ ವಿಷಯದಲ್ಲೆಲ್ಲ ವೈರಾಗ್ಯ ಇರಬೇಕು ಅದನ್ನೇ ಅವರು ಹೇಳ್ತಾ ಆತ್ಮವ್ಯತಿರಿಕ್ತ ವಸ್ತುನಿ ಪರಮಾತ್ಮನನ್ನು ಬಿಟ್ಟು ಉಳಿದದಲ್ಲೆಲ್ಲ ವೈರಾಗ್ಯ ಬೇಕು ನಮಗೇನಾಗಿದೆ ಅಂದರೆ ಪರಮಾತ್ಮನಲ್ಲಿಯೇ ವೈರಾಗ್ಯ ಬೇರೆ ಅದರಲ್ಲಿ ಭಾರೀ ಪ್ರೀತಿ ಶಾಸ್ತ್ರೀಯಾನೇವ ಸುನಿಶ್ಚಿತೋನೃಣಾಮ್ ಎಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಅದರ ಒಳಗಿರುವಂತಹ ವಿಷಯ ಇಷ್ಟೆ ಮನಸ್ಸು ದೇವರಲ್ಲಿ ಇರಬೇಕು ಉಳಿದದರಲ್ಲಿ ಹೋಗಬಾರ್ದು ಇದೇ ಭಕ್ತಿ ಇದೇ ವೈರಾಗ್ಯ ಅಂತ ಹೀಗೆಲ್ಲ ಅನೇಕ ರೀತಿಯಿಂದ ಉಪದೇಶ ಮಾಡಿದ್ದಾರೆ ಆ ಉಪದೇಶವನ್ನು ಕೇಳಿ ಉದ್ಧತನಾದ ಮಹಾರಾಜ ಯೋಗ ಮಾರ್ಗದಿಂದ ತನ್ನ ದೇಹವನ್ನೇ ತ್ಯಾಗ ಮಾಡಿದ್ದಾನೆ ಅವನು ತ್ಯಾಗ ಮಾಡಿದ ಮೇಲೆ ಅರ್ಚಿದೇವಿ ಅವನಿಗೆ ಏನೆಲ್ಲ ತಿಲಾಂಜಲಿಯನ್ನು ಕೊಡಬೇಕು ಕೊಟ್ಟು ಆ ಚಿತೆಯಲ್ಲೇ ತಾನು ತನ್ನ ದೇಹತ್ಯಾಗವನ್ನು ಮಾಡ್ತಾ ಇದ್ದಾಳೆ ದೇವತೆಗಳೆಲ್ಲ ಮೇಲೆ ನಿಂತು ದಂಪತಿಗಳು ಅಂದರೆ ಹೀಗಿರಬೇಕು ಅಂತ ಅವರಿಬ್ಬರ ಕಡೆ ಕೈ ತೋರಿಸಿರ್ತಕ್ಕಂಥದ್ದು ಪೃಥು ಚಕ್ರವರ್ತಿಯ ಕಥೆಯನ್ನು ಬಹಳವಾಗಿ ಹೇಳಿರ್ತಕ್ಕಂಥದ್ದು ಆ ನಂತರದಲ್ಲಿ ಅವನು ಪ್ರಾಚೀನ ಬರಿಹಿ ಅಂತ ಬಂದಿದ್ದಾನೆ ಅವನು ಮಾಡ್ತಕ್ಕಂಥ ಕಾಮ್ಯ ಕರ್ಮ ಅವನು ಪೂರ್ವ ದಿಕ್ಕಿನ ಎಲ್ಲ ಜಾಗದಲ್ಲಿ ದರ್ಬೆ ಹಾಕಿ ಯಜ್ಞವನ್ನು ಮಾಡಿ ಭೂರಿ ದಕ್ಷಿಣೆಯಿಂದ ಬ್ರಾಹ್ಮಣರನ್ನು ಸಂತೋಷಪಡಿಸಿದವ ಅವನಾರದ್ರೆ ಕೇಳಿದ ಒಮ್ಮೆ ನನ್ನ ಹಾಗೆ ಹೋಮ ಹವನ ಮಾಡಿದವರು ನನ್ನಷ್ಟು ದಕ್ಷಿಣ ಕೊಟ್ಟವರು ಯಾರಾದರೂ ಇದಾರ ನಾರದರು ಒಂದು ಅಪಾದ ಮೊಳಿ ಪರ್ಯಂತರವಾಗಿ ನೋಡಂದ್ರು ಇವಾಗ ಯಾಕ ಸ್ವಲ್ಪ ತಲೆ ತಿರುಗುತ್ತಾ ಇದೆ ಇದಕ್ಕೆ ರಿಪೇರಿ ಮಾಡಬೇಕು ಹೇಳಿ ನೀನು ಮಾಡಿದ ಕರ್ಮಕ್ಕೆ ಏನು ಫಲ ತೋರಿಸ್ತೇನೆ ಬಾ ಹೇಳಿ ಅವು ಕಣ್ಣನ್ನು ಒಮ್ಮೆ ಹೀಗೆ ಒರೆಸಿದ್ರು ನೋಡು ಅಂದರು ಮೇಲ್ ನೋಡ್ತಾ ಇದ್ದಾನೆ ದೊಡ್ಡ ದೊಡ್ಡ ಜನ ಕೈಯಲ್ಲಿ ಕತ್ತಿ ಹಿಡಿದು ಎಲ್ಲಿ ಪ್ರಾಚೀನ ಬರೀ ಅವನ ನಾನು ಮೊದಲು ಕಡಿಬೇಕು ನಾನು ಕಡಿಬೇಕು ಅಂತ ಇವನಂದ ಏನೋ ಸ್ವರ್ಗ ತೋರಿಸ್ತೀನಿ ಅಂದರೆ ಯಾರೋ ಕಡಿಯೋರನ್ನ ತೋರಿಸ್ತಾ ಇದ್ದೀರಿ ಏನು ಕತೆ ಅದಕ್ಕೆ ಅವರಂದ್ರು ನೀನು ಹೋಮ ಮಾಡುವಾಗ ಎಷ್ಟು ಪ್ರಾಣಿಗಳನ್ನು ಕಡ್ದಿದ್ದೀಯಾ ಮಾಂಸದ ಆಸೆಯಿಂದ ಹೋಮ ಹವನವನ್ನು ಮಾಡಿ ತಿಂದಿದ್ದೀಯಾ ಅವೆಲ್ಲ ನಿನ್ನ ಕಡಿಲಿಕ್ಕೆ ಕಾಯ್ತಾ ಯಾರ್ಯಾರಿಲ್ ಸತ್ರೋ ಅವರೆಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ನಿನಗೋಸ್ಕರ ಕಾಯ್ತಿದ್ದಾರೆ ಎಂದಾಗ ಹಾಗಾದರೆ ಉದ್ಧಾರ ಆಗೋದು ಹೇಗೆ ಎಂದಾಗ ಅವನನ್ನು ಕುರಿತು ಮಾಡಿದ ಉಪಾಖ್ಯಾನವೇ ಪ್ರಂಜನ ಉಪಾಖ್ಯಾನ ಅಂತ ಚತುರ್ಥ ಸ್ಕಂದದಲ್ಲಿ ಬರ್ತಕ್ಕಂಥದ್ದು ಒಬ್ಬ ರಾಜನ ಕಥೆಯನ್ನು ಹೇಳುವ ನೆಪದಲ್ಲಿ ಪುರಂಜನ ಅಂತಿದ್ದ ಅವನಿಗೊಬ್ಬ ಸ್ನೇಹಿತ ಇದ್ದ ಅವನ ಹೆಸರು ಅವಿಜ್ಞಾತ ಅವಿಜ್ಞಾತ ಚೇಷ್ಟಿತ ಅವನ ಚೇಷ್ಟೆಯೂ ಗೊತ್ತಿಲ್ಲ ಅವನ ಹೆಸರೂ ಗೊತ್ತಿಲ್ಲ ಅವನ ಇರುವಿನ ಅರಿವೇ ಇಲ್ಲದೆ ನಾವೆಲ್ಲ ಇದ್ದೇವೆ ಸ್ನೇಹಿತನನ್ನು ಮರೆತು ದುರಂತಕ್ಕೆ ಕಾರಣನಾದ ಪುರಂಜನ ಕಥೆಯನ್ನು ಹೇಳಿ ನಾರದರು ಹೇಳ್ತಾರೆ ದೇವರನ್ನು ಮರೆತು ಯಾವ ಕರ್ಮವನ್ನು ಮಾಡಬಾರ್ದು ಮಾಡಿದ್ರೆ ಹೀಗೆ ಅಧೋಗತಿಗೆ ಹೋಗ್ಯ ನೀನು ಕರ್ಮ ಮಾಡಿದೀಯಾ ಆದರೆ ದೇವರು ಪ್ರೀತನಾಗಲಿ ಅಂತ ದೇವರ ಎಚ್ಚರಿಕೆ ಇಲ್ಲದೆ ಮಾಡಿದ್ದೀಯಾ ಅಂತ ತಿಳಿಸಿ ಅವನನ್ನು ಉದ್ಧಾರ ಮಾಡಿದ ಕಥೆ ಮತ್ತು ಅದರಲ್ಲಿ ರುದ್ರಗೀತೆ ಇತ್ಯಾದಿಗಳೆಲ್ಲ ಬರ್ತಾ ಇರ್ತಕ್ಕಂಥದ್ದು ಚತುರ್ಥ ಸ್ಕಂದದಲ್ಲಿ ಅನೇಕ ಕಥೆಗಳು ಧ್ರುವನ ಅಂಶದಲ್ಲಿ ಬಂದ ಎಲ್ಲ ರಾಜರ ಕಥೆಯನ್ನು ವರ್ಣನೆ ಮಾಡಿದ್ದಾರೆ ಇದು ಎಷ್ಟು ಹೇಳಿದ್ರೂ ಹಾಗೆ ಇನ್ನೂ ಮುಂದೆ ಹೋಗ್ತಾ ಇರಬೇಕು ಅಷ್ಟಿರ್ತಕ್ಕಂಥದ್ದು ಈ ಮುಂದೆ ಉತ್ಥಾನ ಪಾದನ ಅಣ್ಣ ಪ್ರಿಯವ್ರತ ಅದು ಐದನೇ ಸ್ಕಂದದಲ್ಲಿ ಪ್ರಿಯವ್ರತ ಅವನ ವಂಶದಲ್ಲಿ ಬಂದ ರಾಜಾದಿರಾಜರ ಕಥೆ ಎಲ್ಲ ಬರ್ತಕ್ಕಂಥದ್ದು ಮತ್ತೆ ಅದನ್ನು ನಾಳೆ ಸೇರಿದಾಗ ನೋಡೋಣ ಶ್ರೀಕೃಷ್ಣ ಅರ್ಪಣಮಸ್ತು